ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. 12ನೇ ಶತಮಾನದಲ್ಲಿ ಜೀವಿಸಿದ್ದ ಅಕ್ಕಮಹಾದೇವಿಯವರು ಭಕ್ತಿ ಪರಂಪರೆಯ ಪ್ರಮುಖ ಶಿವಶರಣರ ಪೈಕಿ ಅಗ್ರಶ್ರೇಣಿಯಲ್ಲಿದ್ದವರು. ತಮ್ಮ ಜೀವನವನ್ನು ಪರಶಿವನಿಗಾಗಿ ಹಾಗೂ ಅರಿವು ಪಡೆಯುವುದಕ್ಕಾಗಿಯೇ ಮೀಸಲಿಟ್ಟಿದ್ದ ಮಹಾಸಾಧ್ವಿ ನಮ್ಮ ಅಕ್ಕಮಹಾದೇವಿಯವರು. ಸುಮಾರು 500 ವಚನಗಳನ್ನು ರಚಿಸಿದ್ದ ಮಹಾದೇವಿಯವರನ್ನು ಜನರು ಅಕ್ಕ ಎಂದು ಸಂಬೋಧಿಸಿ ಗೌರವವನ್ನು ನೀಡುತ್ತಿದ್ದರು. 1000 ವರ್ಷಗಳ ಹಿಂದೆ ಅಕ್ಕ ಮಹಾದೇವಿ ರಚಿಸಿದ್ದ ವಚನಗಳು ಇಂದಿಗೂ ಸಹ ನಮ್ಮ ಜೀವನದಲ್ಲಿ ಅನ್ವಯಿಸುತ್ತವೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಅಕ್ಕ ಮಹಾದೇವಿಯವರು ಲಿಂಗೈಕ್ಯರಾದ ಅಜ್ಞಾತ ಸ್ಥಳವೊಂದರ ಬಗ್ಗೆ ಮಾಹಿತಿಯನ್ನು ಬಿತ್ತರಿಸುತ್ತಿದ್ದೇವೆ. ಅಕ್ಕ ಮಹಾದೇವಿಯವರು ಲಿಂಗೈಕ್ಯಗೊಂಡ ಸ್ಥಳವೇ ಅಕ್ಕ ಮಹಾದೇವಿ ಗುಹೆ. ಈ ಗುಹೆ ಇರುವುದು ಆಂಧ್ರಪ್ರದೇಶ ರಾಜ್ಯದ ಶ್ರೀಶೈಲಂನಲ್ಲಿ. ಭಾರತ ದೇಶದ 12 ಜ್ಯೋತಿರ್ಲಿಂಗಗಳಲ್ಲಿ ಶ್ರೀಶೈಲಂನ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವು ಸಹ ಪ್ರಮುಖದ್ದಾಗಿದೆ. ಅಕ್ಕ ಮಹಾದೇವಿಯು ಶ್ರೀಶೈಲಂನ ಮಲ್ಲಿಕಾರ್ಜುನನ ಪರಮಭಕ್ತೆ. ಐತಿಹ್ಯಗಳ ಪ್ರಕಾರ ಅಕ್ಕ ಮಹಾದೇವಿಯವರು ತಮ್ಮ ಹುಟ್ಟೂರಾದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಸಮೀಪವಿರುವ ಉಡುತಡಿಯಿಂದ ಬೀದರ್ ಜಿಲ್ಲೆಯ ಬಸವಕಲ್ಯಾಣಕ್ಕೆ ತೆರಳುತ್ತಾರೆ. ಬಸವಕಲ್ಯಾಣದಲ್ಲಿ ಬಸವಾದಿ ಶರಣರೊಂದಿಗೆ ಸೇರಿಕೊಂಡು ವಚನಗಳನ್ನು ಪಸರಿಸುವ ಸತ್ಕಾರ್ಯವನ್ನು ಅವರು ಆರಂಭಿಸುತ್ತಾರೆ. ಕೊನೆಗೆ ಕಾಲ್ನಡಿಗೆಯಲ್ಲಿಯೇ 100 ಕಿಲೋಮೀಟರ್ ದೂರದ ಶ್ರೀಶೈಲವನ್ನು ತಲುಪಿ ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನವನ್ನು ಪಡೆಯುತ್ತಾರೆ. 21ನೇ ಶತಮಾನದಲ್ಲಿರುವ ನಮಗೆ ಇದೇನು ದೊಡ್ಡ ಸಂಗತಿ ಎಂದೆನಿಸಬಹುದು. ಆದರೆ 12ನೇ ಶತಮಾನದಲ್ಲಿ 20ರ ನವವಯೋಮಾನದ ತರುಣಿಯೊಬ್ಬಳು ಕಾನನದ ಹಾದಿಯಲ್ಲಿಯೇ ಕಾಲ್ನಡಿಗೆಯಲ್ಲಿಯೇ 100 ಕಿಲೋಮೀಟರ್ ದೂರ ಕ್ರಮಿಸಿದ್ದು ನಿಜಕ್ಕೂ ಒಂದು ಅಚ್ಚರಿಯ ಸಂಗತಿ. ತಾನು ಮೆಚ್ಚಿರುವ ಮಲ್ಲಿಕಾರ್ಜುನನನ್ನು ನೋಡಲೇಬೇಕೆಂದು ಆಕೆಯ ದೃಢ ಸಂಕಲ್ಪ ಈ ಸಾಹಸವನ್ನು ಆಕೆ ಕೈಗೊಳ್ಳುವಂತೆ ಪ್ರೇರೇಪಿಸಿತ್ತು. ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನವನ್ನು ಪಡೆದ ನಂತರ ಶ್ರೀಶೈಲಂನ ಕದಳಿವನ ಎಂಬಲ್ಲಿ ಅಕ್ಕ ಮಹಾದೇವಿಯು ಕೆಲ ತಿಂಗಳುಗಳ ಕಾಲ ತಪಸ್ಸನ್ನು ಆಚರಿಸಿ ಅನಂತರ ಕದಳಿವನದಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಗುಹೆಯೊಂದರಲ್ಲಿ ಲಿಂಗೈಕ್ಯರಾಗುತ್ತಾರೆ. ಹೀಗೆ ಅಕ್ಕ ಮಹಾದೇವಿಯವರು ಲಿಂಗೈಕ್ಯರಾದ ಆ ಗುಹೆಯನ್ನು ಅಕ್ಕ ಮಹಾದೇವಿ ಗುಹೆ ಎಂದು ಕರೆಯಲಾಗುತ್ತದೆ. ಅಕ್ಕ ಮಹಾದೇವಿ ಗುಹೆಯು ಶ್ರೀಶೈಲದ ಮಲ್ಲಿಕಾರ್ಜುನ ದೇವಾಲಯದಿಂದ ಕೇವಲ 18 ಕಿಲೋಮೀಟರ್ ದೂರದಲ್ಲಿದೆ. ಈ ಗುಹೆಯು ನಲ್ಲಮಲ್ಲ ಬೆಟ್ಟಗಳ ಶ್ರೇಣಿಯಲ್ಲಿದೆ. ಇಲ್ಲಿಗೆ ತೆರಳಬೇಕಾದರೆ ಕೃಷ್ಣಾ ನದಿಯನ್ನು ದಾಟಲೇಬೇಕು. ನಾಗಾರ್ಜುನ ಅಣೆಕಟ್ಟು ಪ್ರದೇಶದ ಹಿನ್ನೀರಿನ ಮೂಲಕ ಮೋಟಾರ್ ಬೋಟನ್ನು ಬಳಸಿಕೊಂಡು ಸಾಗಿ ಈ ಗುಹೆಯನ್ನು ಸಂದರ್ಶಿಸಬಹುದು. ಈ ಗುಹೆಯನ್ನು ತಲುಪಲು ಶ್ರೀಶೈಲಂನ ಪಾತಾಳಗಂಗೆ ಎಂಬ ಘಾಟ್ನಲ್ಲಿ ಮೋಟಾರ್ ಬೋಟ್ಗಳು ದೊರೆಯುತ್ತವೆ. ಬೋಟ್ನಲ್ಲಿ ಸುಮಾರು 1 ಗಂಟೆಗಳ ಕಾಲ ಪ್ರಯಾಣವನ್ನು ಮಾಡಿ ಅನಂತರ ಚಾರಣವನ್ನು ಕೈಗೊಂಡರೆ ಈ ಗುಹೆಯನ್ನು ತಲುಪಬಹುದು. ಅಕ್ಕ ಮಹಾದೇವಿ ಗುಹೆಯು ಒಂದು ನಿಸರ್ಗ ನಿರ್ಮಿತವಾದ ಗುಹೆ. ಈ ನಲ್ಲಮಲ್ಲ ಪರ್ವತ ಶ್ರೇಣಿಯಲ್ಲಿ ಹಲವಾರು ನೈಸರ್ಗಿಕ ನಿರ್ಮಿತಗೊಂಡಿರುವ ಗುಹೆಗಳು ನಮಗೆ ಕಾಣಸಿಗುತ್ತವೆ. ಅವುಗಳಲ್ಲಿ ಈ ಅಕ್ಕ ಮಹಾದೇವಿ ಗುಹೆ ಪ್ರಮುಖದ್ದಾಗಿದೆ. ಅಕ್ಕ ಮಹಾದೇವಿ ಗುಹೆಯು ಶಿಲಾಯುಗದಲ್ಲಿ ಮಾನವರು ತಮ್ಮ ವಾಸಕ್ಕಾಗಿ ಬಳಸುತ್ತಿದ್ದ ಗುಹೆಯಾಗಿದೆ. ಈ ಗುಹೆಯು ಕಗ್ಗತ್ತಲಿನಿಂದ ಕೂಡಿರುತ್ತದೆ. ಗುಹೆಯ ಒಳಗೆ ವಿದ್ಯುತ್ ದೀಪದ ಸಂಪರ್ಕ ಇಲ್ಲ. ಮೇಣದ ಬತ್ತಿಯನ್ನು ಅಥವಾ ಟಾರ್ಚನ್ನು ಬೆಳಕಿನ ಮೂಲಕ್ಕಾಗಿ ಉಪಯೋಗಿಸಬೇಕಾಗುತ್ತದೆ. ಅಕ್ಕ ಮಹಾದೇವಿ ಗುಹೆಯು ಪ್ರಾಕೃತಿಕವಾಗಿ ರೂಪುಗೊಂಡಿರುವ ಬೃಹತ್ತಾದ ಕಮಾನನ್ನು ಹೊಂದಿದೆ. ಈ ಕಮಾನಿಗೆ ಯಾವುದೇ ಆಧಾರ ಸ್ತಂಭಗಳಿಲ್ಲ. ಅಖಂಡವಾಗಿ ನಿಂತಿರುವ ಈ ದೊಡ್ಡ ಕಮಾನು ಭಕ್ತಾದಿಗಳನ್ನು ಸ್ವಾಗತಿಸುತ್ತದೆ. ಒಳಗೆ ತೆರಳುತ್ತಲೇ ಗುಹೆ ಕಿರಿದಾಗುತ್ತಾ ಹೋಗುತ್ತದೆ. ಅಕ್ಕ ಮಹಾದೇವಿ ಗುಹೆಯು ಕೇವಲ 150 ಅಡಿ ಉದ್ದವಿದೆ. ಗುಹೆಯ ತುತ್ತ ತುದಿಯಲ್ಲಿ ನೈಸರ್ಗಿಕವಾಗಿಯೇ ಉದ್ಭವಗೊಂಡಿರುವ ಶಿವಲಿಂಗವಿದೆ. ಅಕ್ಕ ಮಹಾದೇವಿಯು ಈ ಶಿವಲಿಂಗವನ್ನು ಪೂಜಿಸುತ್ತಾ ಕೊನೆಗೆ ಅಲ್ಲೇ ಐಕ್ಯಗೊಂಡಿದ್ದಾರೆ. ಶಿವಲಿಂಗದ ಸುತ್ತಲೂ ಅಷ್ಟೊಂದು ಜಾಗವಿಲ್ಲದ ಕಾರಣ ಒಮ್ಮೆಲೆ ಕೇವಲ ಒಬ್ಬರು ಮಾತ್ರ ಶಿವಲಿಂಗದ ದರ್ಶನವನ್ನು ಪಡೆಯಬಹುದಾಗಿದೆ. ಶ್ರೀಶೈಲಂನಿಂದ ಇಲ್ಲಿಗೆ ತಲುಪಲು ನದಿಯಲ್ಲಿ ಬೋಟಿನ ಪ್ರಯಾಣವು ಆಹ್ಲಾದಕರ ಮತ್ತು ಅದ್ಭುತ ಅನುಭವವನ್ನು ನೀಡುತ್ತದೆ.
ಅಷ್ಟೇ ಅಲ್ಲದೆ ಅಕ್ಕ ಮಹಾದೇವಿಯವರು ತಪಸ್ಸನ್ನು ಮಾಡಿ ಪುನೀತಗೊಳಿಸಿದ್ದ ಕ್ಷೇತ್ರವಾದ್ದರಿಂದ ಆಧ್ಯಾತ್ಮಿಕವಾಗಿಯೂ ಸಹ ಅಕ್ಕ ಮಹಾದೇವಿಯ ಗುಹೆ ಬಹಳ ಜಾಗೃತ ಕ್ಷೇತ್ರವಾಗಿದೆ. ಒಟ್ಟಿನಲ್ಲಿ ಹೇಳುವುದಾದರೆ ಶಿವಭಕ್ತರೆಲ್ಲರೂ ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದ ಸ್ಥಳ ಈ ಅಕ್ಕ ಮಹಾದೇವಿಯ ಗುಹೆ. ನೀವು ಸಹ ನೆರೆಯ ಆಂಧ್ರಪ್ರದೇಶ ರಾಜ್ಯದ ಕರ್ನೂಲು ಜಿಲ್ಲೆಯ ಶ್ರೀಶೈಲಂ ಕ್ಷೇತ್ರದ ಭೇಟಿಯ ಸಂದರ್ಭದಲ್ಲಿ ಈ ಅಕ್ಕ ಮಹಾದೇವಿ ಗುಹೆಗೂ ಸಹ ಭೇಟಿ ನೀಡಲೇಬೇಕು ಎಂದು ಸಲಹೆಯನ್ನು ನೀಡುತ್ತಾ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಕೇಳಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.